ನಮಸ್ಕಾರ ಗೆಳೆಯರೇ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ನೆಟ್ವರ್ಕ್ ನ ಒಂದು 4G ಆಫರ್ ಉತ್ತಮವಾದದ್ದು ಅಂತ ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಮಾರ್ಚ್ 31ಕ್ಕೆ ಈ ಒಂದು ಜಿಯೋದ ಒಂದು ಉಚಿತ ಸೇವೆ ಮುಕ್ತಾಯಗೊಳ್ಳಲಿದೆ. ಮಾರ್ಚ್ 31ರ ನಂತರ ಏನ್ ಮಾಡಬೇಕು, ಯಾವ ನೆಟ್ವರ್ಕ್ ನ ಜೊತೆ ನಾವು ಮುಂದುವರಿಬೇಕು, ಯಾವ ನೆಟ್ವರ್ಕ್ ನ ಆಯ್ಕೆ ಮಾಡ್ಕೋಬೇಕು, ಇವತ್ತು ಏನಾಗಿದೆ ಅಂದ್ರೆ ಜಿಯೋಗೆ ಪೈಪೋಟಿ ನೀಡಲು ಏರ್ಟೆಲ್, ಐಡಿಯಾ, ವಡಾಫೋನ್ ಅವರು ಕೂಡ ಜಿಯೋ ತರಹದಂತ ಒಂದು ಉತ್ತಮ ಆಫರ್ ಗಳನ್ನು ಕೊಡ್ತಿದ್ದಾರೆ. ಈ ಒಂದು 4 ನೆಟ್ವರ್ಕ್ ಗಳಲ್ಲಿ ಏನು ವ್ಯತ್ಯಾಸ ಇದೆ, ಯಾವುದು ಒಳ್ಳೆಯ ನೆಟ್ವರ್ಕ್, ಯಾವ ನೆಟ್ವರ್ಕ್ ನಿಮಗೆ ಅತ್ಯುತ್ತಮವಾದದ್ದು ಅಂತ ಹೇಳಿ ಕೊಟ್ಟಿದ್ದೀನಿ. ಬನ್ನಿ ನೋಡೋಣ. ಏರ್ಟೆಲ್ ಅವರು 345 ರೂಪಾಯಿ ಒಂದು ಪ್ಲಾನ್ ಅನ್ನು ಬಿಟ್ಟಿದ್ದಾರೆ. ಇದರ ಪ್ರಕಾರ ನೀವು ಇದರ ವ್ಯಾಲಿಡಿಟಿ 28 ದಿನಗಳು. ಇಲ್ಲಿ ಕರೆಗಳನ್ನು ನೋಡಬಹುದು, ಅನಿಯಮಿತ, ರಾಷ್ಟ್ರೀಯ ಹಾಗೂ ಸ್ಥಳೀಯ ಕರೆಗಳನ್ನು ಮಾಡಬಹುದು. ಭಾರತದ ಯಾವುದೇ ನೆಟ್ವರ್ಕ್ಗೆ ನೀವು ಅನ್ಲಿಮಿಟೆಡ್ ಕಾಲ್ಸ್ಗಳನ್ನು ಮಾಡ್ಬೋದು. ಹಾಗೆ ಡೇಟಾ ನೋಡೋದಾದರೆ 28 GB ಡೇಟಾ ಇವರು ಕೊಡ್ತಿರುವಂಥದ್ದು ತಿಂಗಳಿಗೆ, ಅಂದರೆ ದಿನಕ್ಕೆ 1 GB ಡೇಟಾ. ಇಲ್ಲಿ ದಿನಕ್ಕೆ 1 GB ಡೇಟಾ ಹೇಗೆ ಅಂದರೆ, ಬೆಳಗ್ಗೆ 1/2 GB ಡೇಟಾ ಹಾಗೂ ರಾತ್ರಿ ಹೊತ್ತು 1/2 GB ಡೇಟಾ. ರಾತ್ರಿ ಹೊತ್ತು ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆ, ಈ ಟೈಮಲ್ಲಿ ಯಾರು ಯೂಸ್ ಮಾಡ್ತಾರೋ ಅದೇವರಿಗೆ ಗೊತ್ತು. ಅಂದರೆ ಕರೆಕ್ಟಾಗಿ ಲೆಕ್ಕಕ್ಕೆ ತೊಗೊಂಡ್ರೆ ಕೇವಲ ದಿನಕ್ಕೆ 1/2 GB ಡೇಟಾ. ಹಾಗೆ ಇಲ್ಲೊಂದು ಟರ್ಮ್ಸ್ ನೋಡ್ಬೋದು ನೀವು. ಈ ಒಂದು ಪ್ಲ್ಯಾನ್ನ ನೀವು ಮಾರ್ಚ್ 31ರ ಒಳಗೆ ರೀಚಾರ್ಜ್ ಮಾಡಿಕೊಂಡ್ರೆ ಈ ಒಂದು ಸೇಮ್ ಪ್ಲ್ಯಾನ್ನ ನೀವು ಮುಂದಿನ 11 ತಿಂಗಳುಗಳಿಗೆ ತಿಂಗಳಿಗೆ 345 ರೂಪಾಯಿಗಳನ್ನು ಕೊಟ್ಟು ಇದನ್ನು ಕಂಟಿನ್ಯೂ ಮಾಡ್ಬೋದು. ಹಾಗೆ ಏರ್ಟೆಲ್ ಅವ್ರದ್ದು ಇಲ್ಲೊಂದು ರಿಸ್ಟ್ರಿಕ್ಷನ್ ಏನಿದೆ ಅಂದರೆ, ಈ ಒಂದು ಆಫರ್ ಎಲ್ಲ ಗ್ರಾಹಕರಿಗೂ ಇಲ್ಲ, ಕೇವಲ ಕೆಲವು ಸೆಲೆಕ್ಟೆಡ್ ಗ್ರಾಹಕರಿಗೆ, ಯಾರಿಗೆ ಅವ್ರ ಮೊಬೈಲ್ಗೆ ಮೆಸೇಜ್ ಬಂದಿದೆಯೋ ಅವ್ರು ಮಾತ್ರ ಇದನ್ನು ಕಂಟಿನ್ಯೂ. ವಡಾಫೋನ್ ಅವರು 346 ರೂಪಾಯಿ ಒಂದು ಪ್ಲ್ಯಾನನ್ನು ಬಿಟ್ಟಿದ್ದಾರೆ. ಇದರ ಪ್ರಕಾರ ಇದರ ವ್ಯಾಲಿಡಿಟಿ 28 ದಿನಗಳು. ಹಾಗೆಯೇ ಇಲ್ಲಿ ಕರೆಗಳನ್ನು ನೋಡ್ಬೋದು ನೀವು. ಅವರು ಅನ್ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ, ಅಂದರೆ ಸ್ಥಳೀಯ ಮತ್ತು ರಾಷ್ಟ್ರೀಯ ಅನ್ಲಿಮಿಟೆಡ್ ಕರೆಗಳು. ಆದರೆ ರಿಸ್ಟ್ರಿಕ್ಷನ್ ಇರುವಂಥದ್ದು ದಿನಕ್ಕೆ ಕೇವಲ 300 ನಿಮಿಷಗಳು, ಅಂದರೆ ದಿನಕ್ಕೆ 5 ಗಂಟೆ, ಅದರ ನಂತರ ಪ್ರತಿ ನಿಮಿಷಕ್ಕೆ 30 ಪೈಸೆ ಹೋಗುವಂಥದ್ದು. ಹಾಗೆ ಡೇಟಾ ನೋಡೋದಾದರೆ 28 GB, ಅಂದರೆ ದಿನಕ್ಕೆ 1 GB 4G ಡೇಟಾನ ಕೊಡ್ತಿದ್ದಾರೆ. ಆದರೆ ಆ ಒಂದು ದಿನದ 1 GB 4G ಡೇಟಾ ಮುಗಿದ ಮೇಲೆ ನೀವೇನಾದರೂ ಯೂಸ್ ಮಾಡಿದ್ರೆ ಮತ್ತೆ ಚಾರ್ಜ್ ಆಗುತ್ತೆ ಅದಕ್ಕೆ. ಹಾಗೆ ಇಲ್ಲಿ ಅಡಿಷನಲ್ ಬೆನಿಫಿಟ್ ನೋಡ್ಬೋದು, ಮಾರ್ಚ್ 15ರ ಒಳಗಡೆ ಏನಾದರೂ ನೀವು ಈ ಒಂದು 345 ರೂಪಾಯಿಗಳ ರೀಚಾರ್ಜ್ ಮಾಡಿಕೊಂಡ್ರೆ ಇನ್ನು ಎಕ್ಸ್ಟ್ರಾ ಬೋನಸ್ ನಿಮಗೆ ಏನು ಡೇಟಾನ ಕೊಡ್ತಿರುವಂಥದ್ದು. ಹಾಗೆ ಇಲ್ಲಿ ಟರ್ಮ್ಸ್ ನೋಡೋದಾದರೆ ಸೇಮ್ ಏರ್ಟೆಲ್ ಥರನೇ, ನೀವು ಇದನ್ನು ನೀವು ಮಾರ್ಚ್ 15ರೊಳಗೆ ರೀಚಾರ್ಜ್ ಮಾಡಿಕೊಂಡ್ರೆ 346 ರೂಪಾಯಿ ಪ್ಲ್ಯಾನ್ನ, ಇದನ್ನು ನೀವು ಮುಂದಿನ 11 ತಿಂಗಳುಗಳಿಗೆ ಪ್ರತಿ ತಿಂಗಳು 346 ರೂಪಾಯಿಗಳನ್ನು ರೀಚಾರ್ಜ್ ಮಾಡ್ಕೊಂತ. ಐಡಿಯಾದವರು 346 ರೂಪಾಯಿ ಒಂದು ಪ್ಲ್ಯಾನನ್ನು ಬಿಟ್ಟಿದ್ದಾರೆ. ಇದರ ಪ್ರಕಾರ ಇದರ ವ್ಯಾಲಿಡಿಟಿ 28 ದಿನಗಳು. ಇಲ್ಲಿ ಕರೆಗಳನ್ನು ನೋಡೋದಾದರೆ ಸ್ಥಳೀಯ ಮತ್ತು ರಾಷ್ಟ್ರೀಯ ಕರೆಗಳು ದಿನಕ್ಕೆ 3000 ನಿಮಿಷಗಳು, ಅಂದರೆ 5 ಗಂಟೆಗಳಷ್ಟು ಮಾತಾಡ್ಬೋದು. ಡೇಟಾ ನೋಡೋದಾದರೆ 28 GB, ಅಂದರೆ ದಿನಕ್ಕೆ 1 GB 4G ಡೇಟಾ ಇರುವಂಥದ್ದು. ಆ ಒಂದು 1 GB 4G ಡೇಟಾದ ಮುಕ್ತಾಯದ ನಂತರ ನೀವು ಅವತ್ತಿನ ದಿನ ಯೂಸ್ ಮಾಡಿದ್ರೆ ನಿಮಗೆ ಚಾರ್ಜಬಲ್ ಆಗುತ್ತೆ. ಹಾಗೆ ಇಲ್ಲಿ ಈ ಒಂದು ಐಡಿಯಾ 346 ರೂಪಾಯಿ ಪ್ಲ್ಯಾನ್ ಏನಿದೆ ಅದು ಕೇವಲ ಸೆಲೆಕ್ಟೆಡ್ ಕಸ್ಟಮರ್ಗಳಿಗೆ ಮಾತ್ರ, ಎಲ್ಲ ಐಡಿಯಾ ಗ್ರಾಹಕರಿಗೆ ಇದು ಅನ್ವಯಿಸುವುದಿಲ್ಲ. ಇದು ಯಾರ್ಯಾರಿಗೆ ಅವರು ಮೊಬೈಲ್ಗೆ ಮೆಸೇಜ್ ಬಂದಿದೆಯೋ ಅವ್ರು ಮಾತ್ರ ಈ ಒಂದು ಪ್ಲ್ಯಾನನ್ನು ಆಕ್ಟಿವೇಟ್ ಮಾಡ್ಕೋಬಹುದು. ಮತ್ತೆ ಐಡಿಯಾದವರು ಈ ಒಂದು ಸೇವೆ ಮುಂದಿನ ತಿಂಗಳು ಕಂಟಿನ್ಯೂ ಆಗುತ್ತೋ ಇಲ್ಲ ಅಂತೇಳಿ ಇದುವರೆಗೂ ಕನ್ಫರ್ಮ್ ಮಾಡಿಲ್ಲ. ರಿಲಯನ್ಸ್ ಜಿಯೋ ಅವರು 303 ರೂಪಾಯಿಗಳ ಒಂದು ಪ್ಲ್ಯಾನನ್ನು ಬಿಟ್ಟಿರುವಂಥದ್ದು. ಇದರ ವ್ಯಾಲಿಡಿಟಿ 28 ದಿನಗಳು. ಈ ಒಂದು 303 ರೂಪಾಯಿ ಪ್ಲ್ಯಾನ್ ಜಿಯೋ ಪ್ರೈಮ್ ಯೂಸರ್ಸ್ಗಳಿಗೆ ಮಾತ್ರ, ಅಂದರೆ ಜಿಯೋ ಪ್ರೈಮ್ ಮೆಂಬರ್ ಅಂದರೆ ನೀವು ಮಾರ್ಚ್ 31ರೊಳಗೆ 99 ರೂಪಾಯಿಗಳನ್ನು ರೀಚಾರ್ಜ್ ಮಾಡಿಸಿ ಮುಂದಿನ 1 ವರ್ಷದ ತನಕ ಅದನ್ನು ಯೂಸ್ ಮಾಡ್ಬೋದು. ಆ ಜಿಯೋ ಪ್ರೈಮ್ ಮೆಂಬರ್ಗಳಿಗೆ ಮಾತ್ರ ಈ ಒಂದು 303 ರೂಪಾಯಿಯ ಪ್ಲ್ಯಾನ್ ಇರುವಂಥದ್ದು. ಇಲ್ಲಿ ನೀವು ಅನಿಯಮಿತ, ಸ್ಥಳೀಯ ಹಾಗೂ ರಾಷ್ಟ್ರೀಯ ಕರೆಗಳನ್ನು ಮಾಡ್ಬೋದು, ಅನ್ಲಿಮಿಟೆಡ್ ಲೋಕಲ್ ಮತ್ತು ಎಸ್ಟಡಿ ಕಾಲ್ಸ್. ಹಾಗೆ ಡೇಟಾ ನೋಡೋದಾದರೆ 28 GB ಡೇಟಾ ತಿಂಗಳಿಗೆ, ಅಂದರೆ ದಿನಕ್ಕೆ 1 GB ಡೇಟಾ. 1 GB ಡೇಟಾ, ಇಲ್ಲಿ ಡೇ ಮತ್ತು ನೈಟ್ ಅಂತ ಯಾವುದು ಸ್ಕೀಮ್ ಇಲ್ಲ, ಫುಲ್ ದಿನಕ್ಕೆ 1 GB ಡೇಟಾ ಇರುವಂಥದ್ದು. ಈ ಒಂದು 1 GB 4G ಖಾಲಿ ಆದಮೇಲೆ ನೀವು 2G ಯೂಸ್ ಮಾಡ್ಕೋಬೋದು, ಯಾವುದೇ ಚಾರ್ಜಸ್ ಇರುವುದಿಲ್ಲ. ಮತ್ತು ಇಲ್ಲಿ ಅಡಿಷ್ನಲ್ ಒಂದು ಬೆನಿಫಿಟ್ ಇದೆ, ಏನಪ್ಪ ಅಂದರೆ ಮಾರ್ಚ್ 31ರ ಒಳಗೆ ನೀವು ಈ ಒಂದು ಜಿಯೋ 303 ರೂಪಾಯಿಯ ಪ್ಲ್ಯಾನನ್ನು ಹಾಕ್ಕೊಂಡ್ರೆ 5 GB ಎಕ್ಸ್ಟ್ರಾ ಡೇಟಾ, ಅಂದರೆ ಏಪ್ರಿಲ್ ತಿಂಗಳಿಗೆ 5 GB ಎಕ್ಸ್ಟ್ರಾ ಡೇಟಾನ ಅವರು ಕೊಡ್ತಾರೆ. ಮತ್ತು ಇಲ್ಲಿ ಅಡಿಷ್ನಲ್ ಟರ್ಮ್ಸ್ ಏನಿದೆ ಅಂದರೆ, ಈ ಒಂದು
ಸೇವೆನ ನೀವು ಮುಂದಿನ ಮಾರ್ಚ್ 2018 ವರೆಗೂ ತಿಂಗಳಿಗೆ 303 ರೂಪಾಯಿಗಳನ್ನು ಕೊಟ್ಟು ಇದನ್ನು ನೀವು ಆಕ್ಟಿವೇಟ್ ಮಾಡ್ಕೋಬಹುದು. ಈ ನಾಲ್ಕು ನೆಟ್ವರ್ಕ್ಗಳನ್ನು ಕಂಪೇರ್ ಮಾಡಿದಾಗ ನನಗೆ ಬೆಸ್ಟ್ ಅನಿಸಿದ್ದು ಜಿಯೋ 303 ರೂಪಾಯಿಯ ಪ್ಲ್ಯಾನ್. ನೀವು 99 ರೂಪಾಯಿಗಳನ್ನು ರೀಚಾರ್ಜ್ ಮಾಡಿ ಒಂದು ವರ್ಷಕ್ಕೆ ಪ್ರೈಮ್ ಮೆಂಬರ್ ಆಗಿ ನೆಕ್ಸ್ಟ್ ತಿಂಗಳಿಗೆ 303 ರೂಪಾಯಿಗಳನ್ನು ಪ್ಲ್ಯಾನನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ ನೀವು ನೋಡ್ಬೋದು ಜಿಯೋ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ ಅವರು ಯಾವುದೇ ಹಿಡನ್ ಚಾರ್ಜಸ್ಗಳನ್ನು ಇಟ್ಟಿಲ್ಲ. ಅಂದರೆ ಅನ್ಲಿಮಿಟೆಡ್ ಕಾಲಿಂಗ್, ಅನ್ಲಿಮಿಟೆಡ್ ಡೇಟಾ, ಅಂದರೆ ದಿನಕ್ಕೆ 1 GB 4G ಡೇಟಾ. ಆ 4G ಡೇಟಾ ಖಾಲಿ ಆದಮೇಲೆ ನೀವು 2G ಡೇಟಾನ ನೀವು ಕಂಟಿನ್ಯೂ ಮಾಡ್ಬೋದು, ಯಾವುದೇ ಚಾರ್ಜಸ್ ಇರೋದಿಲ್ಲ. ಹಾಗೆ ಅನ್ಲಿಮಿಟೆಡ್ ಮೆಸೇಜಿಂಗ್ ಕೂಡ ಮಾಡ್ಬೋದು. ಆದರೆ ಬೇರೆ ನೆಟ್ವರ್ಕಲ್ಲಿ ಅವ್ರದ್ದೇ ಆದಂಥ ಒಂದು ರಿಸ್ಟ್ರಿಕ್ಷನ್ ಇದೆ. ಜಿಯೋ ಅವರ 303 ರೂಪಾಯಿ ಪ್ಲ್ಯಾನ್ ಅಂದರೆ ಎಲ್ಲ ನೆಟ್ವರ್ಕ್ಗಳಿಗಿಂತ 30-40 ರೂಪಾಯಿ ಕಡಿಮೆ ಇರುವಂಥದ್ದು. ನಿಮಗೆ ಈ ಒಂದು 303 ರೂಪಾಯಿ, 345 ರೂಪಾಯಿಯ ಪ್ಲ್ಯಾನ್ಗಳೇನಾದರೂ ದುಬಾರಿ ಅನಿಸಿದರೆ, ಇದು ಜಾಸ್ತಿ ಅನಿಸಿದರೆ, ಮತ್ತು ನೀವು ಕೇವಲ ಒಂದು ಫೇಸ್ಬುಕ್, ವಾಟ್ಸಪ್ ರೀ ಇದೆ ಇಷ್ಟನ್ನೇ ಬಳಸೋದಾದರೆ, ರಿಲಯನ್ಸ್ ಜಿಯೋ ಅವರು ಒಂದು ಒಳ್ಳೆಯ ಆಫರನ್ನು ಬಿಟ್ಟಿದ್ದಾರೆ. ಕೇವಲ 149 ರೂಪಾಯಿ ಒಂದು ಪ್ಲ್ಯಾನನ್ನು ಬಿಟ್ಟಿದ್ದಾರೆ. ಇದರ ಪ್ರಕಾರ ನಿಮಗೆ 28 ದಿನಗಳ ವ್ಯಾಲಿಡಿಟಿ ಇರುವಂಥದ್ದು, ಹಾಗೂ ಯಾವುದೇ ಸ್ಥಳೀಯ ಹಾಗೂ ರಾಷ್ಟ್ರೀಯ ಅನಿಯಮಿತ ಕರೆಗಳು, ಅನ್ಲಿಮಿಟೆಡ್ ಲೋಕಲ್ ಮತ್ತು ಎಸ್ಟಡಿ ಕಾಲ್ಗಳನ್ನು ಮಾಡ್ಬೋದು. ಹಾಗೆ ಡೇಟಾ ಎಷ್ಟು ಅಂದರೆ ತಿಂಗಳಿಗೆ 2 GB ಆದಂಥ 4G ಡೇಟಾವನ್ನು ಕೊಡ್ತಾ ಇದ್ದಾರೆ. ಬಟ್ 2 GB 4G ಡೇಟಾ ಖಾಲಿ ಆದಮೇಲೆ ಯಾವುದೇ ರೀತಿಯಾದಂತಹ 2G ಡೇಟಾ ಇರುವುದಿಲ್ಲ. ಹಾಗೆ ನಿಮಗೆ ಏನು ಎಕ್ಸ್ಟ್ರಾ ಡೇಟಾ ಬೇಕು ಅಂದರೆ 1 GB 51 ರೂಪಾಯಿಗಳನ್ನು ಕೊಟ್ಟು ರೀಚಾರ್ಜ್ ಮಾಡ್ಕೊ. 149 ರೂಪಾಯಿಯ ಪ್ಲ್ಯಾನ್ ಒಂದು ಒಳ್ಳೆಯ ಬಜೆಟ್ ಪ್ಲ್ಯಾನ್ ಆಗಿರುವಂಥದ್ದು. ಅಂದರೆ ಬೇರೆ ಯಾವುದೇ ನೆಟ್ವರ್ಕ್ನವರು ಇಷ್ಟು ಕಡಿಮೆ ರೇಟಿಗೆ ಇಂಥ ಒಳ್ಳೆ ಆಫರ್ನ ಕೊಡ್ತಾ ಇಲ್ಲ. 149 ರೂಪಾಯಿಯ ಪ್ಲ್ಯಾನಲ್ಲಿ ನೀವು ಒಂದು ತಿಂಗಳ ಅವಧಿಗೆ ಅನಿಯಮಿತ ಅನ್ಲಿಮಿಟೆಡ್ ಕಾಲ್ಸ್ಗಳನ್ನು ಮಾಡ್ಬೋದು, ದಿನಕ್ಕೆ 100 SMSಗಳು, ಹಾಗೆ ಡೇಟಾ ಅಂದರೆ ತಿಂಗಳಿಗೆ 2 GB ಡೇಟಾ ಕೂಡ ಕೊಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಒಂದು ಆಫರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.